ಪಾಠ 5 ಪಂಜರ ಶಾಲೆ ಕೃತಿಕಾರರ ಪರಿಚಯ. ಕವಿ ಬಿ ವಿ ಕಾರಂತ್. ಪೂರ್ಣ ಹೆಸರು ಬಾಬು ಕೋಡಿ ವೆಂಕಟರಮಣ ಕಾರಂತ್. ಜನನ 1928. ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚಿ. ತಂದೆ ಬಾಬು ಕೋಡಿ ನಾರಾಯಣಪ್ಪ, ತಾಯಿ ಲಕ್ಷ್ಮಮ್ಮ. ರಚನೆ ಇಡಿಪಸ್, ಪಂಜರ ಶಾಲೆ, ಗೋಕುಲ ನಿರ್ಗಮನ, ಸತ್ತವರ ನೆರಳು, ಜೋಕುಮಾರಸ್ವಾಮಿ ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ, ಕಾಳಿದಾಸ್ ಸಮ್ಮಾನ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿಗಳು ಲಭಿಸಿದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಗಿಳಿಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು? ಗಿಳಿಮರಿಯು ಮಧುಫಲವನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು. ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಏನೇನು ಬರುವುದಿಲ್ಲ ಎಂದು ಹೇಳಿದನು? ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಸಂಗೀತ ನೃತ್ಯ ಗದ್ಯ ಪದ್ಯದ ಭೇದ ಒಂದು ಎರಡರ ಮಗ್ಗಿ ಕೂಡ ಬರುವುದಿಲ್ಲ ಎಂದು ಹೇಳಿದನು. ರಾಜನು ಗಿಳಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ಮಾಡಿದನು? ರಾಜನು ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸಲು ಆದೇಶ ಮಾಡಿದನು. ರಾಜನು ಯಾರನ್ನು ಶುಕಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು? ರಾಜನು ತನ್ನ ಅಳಿಯನನ್ನು ಶುಕಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು. ರಾಜನು ಗಿಳಿಮರಿಗೆ ಏನನ್ನು ಕಲಿಸಬೇಕು ಎಂದು ಹೇಳಿದನು? ರಾಜನು ಗಿಳಿಮರಿಗೆ ಸಭ್ಯತೆ ಶಾಸ್ತ್ರ ವ್ಯಾಕರಣವನ್ನು ಕಲಿಸಬೇಕು ಎಂದು ಹೇಳಿದನು. 2-3 ವಾಕ್ಯ. ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದನು? ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ, ಮಹಾಪ್ರಭು, ಈ ಗಿಳಿ ಅರಣ್ಯವಾಸಿ, ನಿರಕ್ಷರ ಕುಕ್ಷಿ, ತೀರಾ ಅಸಂಸ್ಕೃತ, ಸಂಗೀತವಿಲ್ಲ ನೃತ್ಯವಿಲ್ಲ, ಗದ್ಯ ಪದ್ಯದ ಭೇದ ಗೊತ್ತಿಲ್ಲ, ಒಂದು ಎರಡರ ಮಗ್ಗಿ ಕೂಡ ಬರೋದಿಲ್ಲ, ಇದಕ್ಕೆ ಬರೋದು ಒಂದೇ, ಗಿಡಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು ಉದುರಿಸೋದು ಎಂದು ಹೇಳಿದನು. ಪ್ರಶ್ನೆ 2. ರಾಜನು ಗಿಳಿಮರಿಗೆ ಏನು ಮಾಡುವಂತೆ ಮಂತ್ರಿಗೆ ಹೇಳಿದನು? ರಾಜನು ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸು, ರಾಜಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು, ಹಾಗೂ ಈ ಶುಕಪಕ್ಷಿ ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕವಾಗುವಂತೆ ಮಾಡು ಎಂದು ಮಂತ್ರಿಗೆ ಹೇಳಿದನು. ಗಿಳಿಮರಿಯು ಏನೇನು ಕಲಿಯಬೇಕು ಎಂದು ರಾಜನು ಹೇಳುತ್ತಾನೆ. ಗಿಳಿಮರಿಯು ಸಭ್ಯತೆ ಕಲಿಯಲಿ, ಕಾಡುತನ ಮರೆಯಲಿ, ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ, ತಾನು ಸುಸಂಸ್ಕೃತವಾಗಲಿ, ತಾನು ಸುಸಂಸ್ಕೃತನಾಗಿ ಕಾಡಿನ ಉಳಿದ ಶುಕಪಕ್ಷಿಗಳನ್ನು ಸಭ್ಯ ಮಾಡಲಿ ಎಂದು ರಾಜನು ಹೇಳುತ್ತಾನೆ. ರಾಜನ ಅಳಿಯನು ಏನೆಂದು ನಿವೇದನ ಮಾಡಿದನು? ರಾಜನ ಅಳಿಯನು ತನ್ನ ಮಾವನಾದ ರಾಜನಿಗೆ ಈ ರೀತಿ ನಿವೇದನ ಮಾಡುತ್ತಾನೆ. ಮೊದಲು ಈ ಗಿಳಿಯ ಬಗ್ಗೆ ಸತ್ಯವನ್ನು ಕಂಡುಹಿಡಿಯಬೇಕು. ಈ ಗಿಳಿಮರಿ ತಿನ್ನೋದೇನೋ, ಕುಡಿಯೋದೇನೋ, ಇದರ ಆವರಣ ಎಂಥದ್ದು, ಇದು ಇರೋದೆಲ್ಲಿ, ಹಾರೋದೆಲ್ಲಿ, ಇದರ ರೆಕ್ಕೆ ಪುಕ್ಕ ಕೊಕ್ಕುಗಳ ಉದ್ದಗಲವೆಷ್ಟು, ಭಾರವೆಷ್ಟು, ಈ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ಮಾಡಬೇಕು. ಪ್ರಶ್ನೆ 5. ಮಂತ್ರಿಯು ರಾಜನ ಅಳಿಯನ ಬಗ್ಗೆ ಹೇಳಿದ ಮಾತುಗಳಾವುವು? ಮಂತ್ರಿಯು ರಾಜನ ಅಳಿಯನ ಬಗ್ಗೆ, ಯುವರಾಜ ಅಳಿದೇವರು ಮಹಾಪ್ರತಿಭಾಶಾಲಿಗಳು, ದೇಶಕೋಶ ಸುತ್ತಿ ಬಂದವರು, ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು, ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು, ಸದ್ಯ ನಿರುದ್ಯೋಗಿಗಳು. ಅದಕ್ಕೆ ಒಂದು ವಿನಂತಿ, ಅಳಿಯರಾಜರಿಗೆ ಶುಕಶಿಕ್ಷಣದ ಭಾರವನ್ನು ವಹಿಸಿಬಿಡಬಹುದು ಎಂದು ಸಲಹೆಯನ್ನು ಕೊಟ್ಟನು. ಬಿಟ್ಟ ಸ್ಥಳ. ಬನ್ನಿ ಬನ್ನಿ, ಮಧುಫಲ ತಿನ್ನಿ, ಬೇಗ ಹಾರಿ ಬನ್ನಿ. ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು. ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಶುಕಪಕ್ಷಿಗಳನ್ನು ಸಭ್ಯ ಮಾಡಲಿ. ಅಳಿಯರಾಜ, ಇಂದಿನಿಂದ ನೀನು ಶುಕಶಿಕ್ಷಣದ ಮಂತ್ರಿ. ಒಂದು ಪಕ್ಷಿಯ ಶಿಕ್ಷಣದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು. ಭಾಷಾಭ್ಯಾಸ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರತ್ಯಯಗಳು ಎಂದರೇನು?
ವಾಕ್ಯರಚನೆಯ ಸಂದರ್ಭದಲ್ಲಿ ನಾಮಪ್ರಕೃತಿ ಪಡೆಯಬೇಕಾದ ಅರ್ಥವಿಶೇಷಣಗಳನ್ನು ತಂದುಕೊಡಲು ಸಹಾಯ ಮಾಡುವ ಕಾರಕಗಳೇ ಪ್ರತ್ಯಯಗಳು. ಇವುಗಳನ್ನು ವಿಭಕ್ತಿ ಪ್ರತ್ಯಯವೆಂದು ಕರೆಯುತ್ತಾರೆ. ಇಂದ, ನಾನು, ಅಲ್ಲಿ, ಬೇಗಗೆ ಇವುಗಳಲ್ಲಿ ಪ್ರತ್ಯಯಗಳನ್ನು ಆರಿಸಿ ಬರೆಯಿರಿ. ಇಂದ, ಅಲ್ಲಿ, ಗೆ ಪ್ರತ್ಯಯಗಳು. ಮನೆ, ಕಲ್ಲನ್ನು, ನೆಲ, ಹೊಲ, ಶಾಲೆಯಲ್ಲಿ ಇವುಗಳಲ್ಲಿ ನಾಮಪ್ರಕೃತಿಗಳನ್ನು ಆರಿಸಿ ಬರೆಯಿರಿ. ಮನೆ, ನೆಲ, ಹೊಲ ನಾಮಪ್ರಕೃತಿಗಳು. ಊ, ಅನ್ನು, ಇಂದ, ಅಲ್ಲಿ ಈ ಪ್ರತ್ಯಯಗಳನ್ನು ಕೆಳಗಿನ ನಾಮಪ್ರಕೃತಿಗಳಿಗೆ ಮಾದರಿಯಂತೆ ಹಚ್ಚಿರಿ. ಮನೆ ಪ್ಲಸ್ ಊ ಮನೆಯು, ಮನೆ ಪ್ಲಸ್ ಅನ್ನು ಮನೆಯನ್ನು, ಮನೆ ಪ್ಲಸ್ ಇಂದ ಮನೆಯಿಂದ, ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ, ಶಾಲೆ ಪ್ಲಸ್ ಊ ಶಾಲೆಯು, ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು, ಶಾಲೆ ಪ್ಲಸ್ ಇಂದ ಶಾಲೆಯಿಂದ, ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ. ಹೂ ಪ್ಲಸ್ ಊ ಹೂವು, ಹೂ ಪ್ಲಸ್ ಅನ್ನು ಹೂವನ್ನು, ಹೂ ಪ್ಲಸ್ ಇಂದ ಹೂವಿಂದ, ಹೂ ಪ್ಲಸ್ ಅಲ್ಲಿ ಹೂವಿನಲ್ಲಿ. ಬಳೆ ಪ್ಲಸ್ ಊ ಬಳೆಯು, ಬಳೆ ಪ್ಲಸ್ ಅನ್ನು ಬಳೆಯನ್ನು, ಬಳೆ ಪ್ಲಸ್ ಇಂದ ಬಳೆಯಿಂದ, ಬಳೆ ಪ್ಲಸ್ ಅಲ್ಲಿ ಬಳೆಯಲ್ಲಿ. ಹುಡುಗ ಪ್ಲಸ್ ಊ ಹುಡುಗನು, ಹುಡುಗ ಪ್ಲಸ್ ಅನ್ನು ಹುಡುಗನನ್ನು, ಹುಡುಗ ಪ್ಲಸ್ ಇಂದ ಹುಡುಗನಿಂದ, ಹುಡುಗ ಪ್ಲಸ್ ಅಲ್ಲಿ ಹುಡುಗನಲ್ಲಿ. ರೈತ ಪ್ಲಸ್ ಊ ರೈತನು, ರೈತ ಪ್ಲಸ್ ಅನ್ನು ರೈತನನ್ನು, ರೈತ ಪ್ಲಸ್ ಇಂದ ರೈತನಿಂದ, ರೈತ ಪ್ಲಸ್ ಅಲ್ಲಿ ರೈತ. ಧನ್ಯವಾದಗಳು. 5ನೇ ತರಗತಿಯ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.